ಆನೆಗುಂದಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಮಹಿಳೆಯರೆಲ್ಲ ಆಮ್ ಆದ್ಮಿಗೆ ಬೆಂಬಲ. ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆನೆಗುಂದಿ ಜಿಲ್ಲಾ ಪಂಚಾಯತ್ ಎಲ್ಲ ಗ್ರಾಮಗಳ ಮಹಿಳಾ ಮುಖಂಡರುಗಳು ಇಂದು ಸಭೆ ಸೇರಿ ಆಮ್ ಆದ್ಮಿ ಪಾರ್ಟಿಗೆ ಒಟ್ಟಾಗಿ ಬೆಂಬಲ ನೀಡುವುದಾಗಿ ಘೋಷಿಸಿದರು. ಆನೆಗುಂದಿ ಕಡಿಬಾಗಿಲು ಗುಗ್ಗಿಬಂಡಿ ಕೋರಂ ಕ್ಯಾಂಪ್ ಬಂಡಿ ಬಸಪ್ಪ ಕ್ಯಾಂಪ್ ಇತ್ಯಾದಿ ಗ್ರಾಮದ ಮಹಿಳಾ ಮುಖಂಡರುಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಮಾನ್ಯ ಪಕ್ಷದ ಅಭ್ಯರ್ಥಿ ಶರಣಪ್ಪ ಸಚಿಹಳ, ಆಮ್ ಆದ್ಮಿ ಪಕ್ಷದ ಸರ್ಕಾರ ಈಗ ದೆಹಲಿ ಮತ್ತು ಪಂಜಾಬ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಮಹಿಳೆಯರಿಗೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಿದೆ. 18 ವರ್ಷ ಮೇಲ್ಪಟ್ಟ ಎಲ್ಲಾ ಮಹಿಳೆಯರಿಗೆ ಮಾಸಿಕ 1000 ವೇತನ, ಮಹಿಳೆಯರಿಗೆ ಉಚಿತ ಬಸ್ ಸಾರಿಗೆ, ಪ್ರತಿ ಮನೆಗೆ ಉಚಿತ ವಿದ್ಯುತ್, ಉಚಿತ ಫಿಲ್ಟರ್ ವಾಟರ್, ವಾರ್ಡ್ಗೆ ಒಂದು ಸರ್ಕಾರಿ ಆಸ್ಪತ್ರೆ, ಉತ್ತಮ ಗುಣಮಟ್ಟದ ಶಾಲೆ ಇತ್ಯಾದಿ ಸೌಲಭ್ಯಗಳು ಈಗ ದೆಹಲಿ ಮತ್ತು ಪಂಜಾಬ್ ಅಲ್ಲಿ ಎಲ್ಲರಿಗೂ ದೊರೆಯುತ್ತಿವೆ. ಇದೇ ಸೌಲಭ್ಯಗಳು ಗಂಗಾವತಿಯಲ್ಲಿ ಸಹ ದೊರೆಯಬೇಕೆಂದರೆ ನಾವುಗಳೆಲ್ಲ ಸೇರಿ ಪೊರಕೆಯ ಗುರುತಿಗೆ ಮತ ಹಾಕುವ ಮೂಲಕ ಜನಸಾಮಾನ್ಯರ ಆಮ್ ಆದ್ಮಿ ಸರ್ಕಾರವನ್ನ ಸ್ಥಾಪಿಸಬೇಕಾಗಿದೆ ಎಂದು ಕರೆಕೊಟ್ಟರು. ಅದಕ್ಕೆ ಅತ್ಯುತ್ತಮವಾಗಿ ಪ್ರತಿಕ್ರಿಯೆ ನೀಡಿದ ಎಲ್ಲಾ ಮಹಿಳೆಯರು ಆಮ್ ಆದ್ಮಿ ಪಕ್ಷವನ್ನ ಬೆಂಬಲಿಸುವುದಾಗಿ ಘೋಷಿಸಿದರು. ಅಭ್ಯರ್ಥಿ ಶರಣಪ್ಪ ಸಜ್ಜಿಹೊಲ ಅವರ ಶ್ರೀಮತಿ ಜ್ಯೋತಿ ಲಕ್ಷ್ಮೀ ಸಜ್ಜಿಹೊಲ, ಶ್ರೀಮತಿ ರೇಣುಕಾ ಬಸವರಾಜ, ರಾಘವೇಂದ್ರ ಕಡಿಬಾಗಿಲು, ರಾಘವೇಂದ್ರ ಸಿದ್ದುಕೆರೆ, ರಾಘವೇಂದ್ರ ಕಾರಟಗಿ, ವಿರೂಪಾಕ್ಷಿ ಸಜ್ಜಿಹೊಲ, ಭೋಗೇಶ್ ಬಸವರಾಜ್, ವೆಂಕಟೇಶ್ ದ್ರಾಕ್ಷಾಯಿಣಿ, ಬಸಮ್ಮ ವಿರೂಪಣ್ಣ, ವೆಂಕಟೇಶ್ ಹನುಮಂತಪ್ಪ ಇತರ ಅಭ್ಯರ್ಥಿಗಳು ಜೊತೆಗೆ ಹಾಜರಿದ್ದರು. ಸರ್ಕಾರಿ ಆಸ್ಪತ್ರೆ